ಸಮಾಜದಲ್ಲಿ ತಂದಿದ್ರು. ಈಗ ಏನಾಗಿದೆ ಅಂದ್ರೆ ಸಾಮಾನ್ಯ ಎಲ್ಲರೂ ಹೇಳಿದ್ರೆ ಈ ಹಿಂದೂ ಧರ್ಮದಲ್ಲಿ ಜಾತಿ ಪದ್ಧತಿಯನ್ನು ಇಂಟ್ರೊಡ್ಯೂಸ್ ಮಾಡಿ ಈ ದೇಶದಲ್ಲಿ ಎಲ್ಲ ತಾರತಮ್ಯ ಮಾಡಿ ಈ ದೇಶದ ಒಂದು ಪರಂಪರೆಯನ್ನು ಕೆಡಿಸಿದವರೇ ಹಿಂದೂಗಳು ಅನ್ನತಕ್ಕಂಥ ರೀತಿಯ ಮಾತನ್ನ ನಮ್ಮ ಜನರೇ ಆಡ್ತಾ ಇದ್ದಾರೆ. ಆದರೆ ಯಾವತ್ತೂ ಈ ದೇಶ ಪ್ರಾಚೀನರು ಜಾತಿಯನ್ನ ಯಾವುದೇ ಒಂದು ಜಾತಿಯನ್ನ ಅವಮಾನ ಮಾಡಿ ಗ್ರಂಥ ಬರೆಯಲಿಲ್ಲ. ಎಲ್ಲರ ಬಗ್ಗೆಯೂ ಮಾನವೀಯ ದೃಷ್ಟಿಯಿಂದ ನೋಡಿದ್ದಾರೆ. ಹಾಗೆ ಇಲ್ಲದೆ ಇರ್ತಿದ್ರೆ ಒಬ್ಬ ಕ್ಯಾರೆಕ್ಟರ್ಲೆಸ್ ಬ್ರಾಹ್ಮಣನಿಗಿಂತ ಸಭ್ಯನಾದ ಶೂದ್ರ ಮೇಲು ಅಂತ ಹೇಳತಕ್ಕ ಮಾತು ಹೇಳುವ ಅಗತ್ಯ ಇರಲಿಲ್ಲ ಅವರಿಗೆ. ಅದೇ ಭಾಗವತದಲ್ಲಿ ಶಪಚಂ ವರಿಷ್ಠಂ ವಿಪ್ರಾತ ದ್ವಿಷಡ್ಗುಣಯಿತ ಸರ್ವಶಾಸ್ತ್ರ ಸಂಪನ್ನನಾದ ಆದರೆ ಅಹಂಕಾರದಿಂದ ಬೀಗುವ ಭಗವದ್ಭಕ್ತಿ ಇಲ್ಲದ ಬ್ರಾಹ್ಮಣನಿಗಿಂತ ಏನೂ ಓದದೇ ಇರುವ ಆದರೆ ಭಗವಂತರಿಗೆ ತನ್ನನ್ನು ಅರ್ಪಿಸಿಕೊಂಡ ಒಬ್ಬ ಹರಿಜನ ಮೇಲು ಅಂತ ಹೇಳತಕ್ಕ ಮಾತು ಇವೆಲ್ಲ ಬಹಳ ಇವತ್ತಿನ ಜನ ತಿಳ್ಕೊಳ್ಳಿ. ಇಂತಹ ಮಾತು ಹಿಂದಿನವರು ಆಡಿದ್ರು ಅನ್ನೋದೇ ಬಹಳ ಜನಕ್ಕೆ ಗೊತ್ತಿಲ್ಲ. ಬರೀ ಜಾತಿ ಪದ್ಧತಿ ಹಿಂದಿನವರೆಲ್ಲ ಹಾಳು ಮಾಡಿದ್ರು ಈ ದೇಶವನ್ನ ಅಂತ ಬೊಗಳೆ ಹೊಡೆಯುವ ಯಾವುದನ್ನೂ ಓದದೆ ಕಮೆಂಟ್ ಪಾಸಾನು ಮಾಡತಕ್ಕಂಥ ಅಭ್ಯಾಸ ನಮ್ಮ ದೇಶದಲ್ಲಿ ಬಹಳ ಬೆಳೀತಾ ಇದೆ. ಅಂತಲ್ಲಿ ಗ್ರಂಥದಲ್ಲಿ ಇಂಥ ವಿಷಯ ಬಂದಾಗ ಆಗಾಗ್ಗೆ ನಾವು ಜನಕ್ಕೆ ಮುಟ್ಟಿಸಿ ಪ್ರಾಚೀನರಿಗೆ ಯಾವ ಜಾತಿಯ ಬಗ್ಗೆಯೂ ದ್ವೇಷ ಇರಲಿಲ್ಲ ಮತ್ತು ಯಾವತ್ತೂ ಒಂದು ಜಾತಿಯನ್ನು ಒಂದು ಜಾತಿಯ ವಿರುದ್ಧ ಈಗ ಹೇಗೆ ನಮ್ಮ ರಾಜಕಾರಣಿಗಳು ಮಾಡಿದ್ದಾರೆ ಒಂದು ಜಾತಿಯ ವಿರುದ್ಧ ಒಂದು ಜಾತಿಯನ್ನು ಎತ್ತಿಕಟ್ಟಿ ತಮ್ಮ ಬೆಳೆ ಈ ಕೆಲಸವನ್ನು ಯಾವತ್ತೂ ಹಿಂದಿನವರು ಮಾಡಲಿಲ್ಲ. ಯಾವ ಜಾತಿಯವರನ್ನು ತಿರಸ್ಕಾರ ಮಾಡಲಿಲ್ಲ. ಆಚರಣೆಯಲ್ಲಿ ಬಂದಿರತಕ್ಕದ್ದು ಬೇರೆ, ಶಾಸ್ತ್ರದಲ್ಲಿ ಏನಿದೆ ಅನ್ನೋದು ನಮ್ಮ ಮುಖ್ಯ. ಶಾಸ್ತ್ರಕಾರರು ಯಾರಿಗೂ ಅವಮಾನ ಮಾಡುವಂತಹ ರೀತಿ ನಡ್ಕೊಳ್ಳಲಿಲ್ಲ. ಇದಾದ ಮೇಲೆ ಮನುಷ್ಯ ಹೇಗಿರಬೇಕು ಅಂತ ಒಂದು ಜನರಲ್ ಆದಂತಹ ಒಂದು ಮಾತು ಹೇಳ್ತಾರೆ ನೋಡಿ. ಯೋ ಧರ್ಮಶೀಲ ಜಿತ ಮಾನ ರೋಷಃ ವಿದ್ಯಾ ವಿನೀತ ನ ಪರೋಪತಾಪಿ ಸ್ವದಾರ ತುಷ್ಟ ಪರದಾರ ವರ್ಜಿತ ನ ತಸ್ಯ ಲೋಕೇ ಭಯಮಸ್ತಿ ಕಿಂಚಿತ್ ಅಂತ. ನಿರ್ಭಯವಾಗಿ ಬದುಕಬಹುದು ಅವನು, ಯಾರು ಅವನಿಗೆ ಏನೂ ಮಾಡೋಲ್ಲ ಎಂಥವನು. ಇಷ್ಟು ಕ್ವಾಲಿಟೀಸ್ ಇರಬೇಕು ಒಬ್ಬ ಮನುಷ್ಯನಲ್ಲಿ. ಇದು ಇದ್ದುಬಿಟ್ರೆ ಅವನು ಯಾರಿಗೂ ಹೆದರಬೇಕಾಗಿಲ್ಲ. ಹೀಸ್ ಕ್ಲೀನ್, ಯಾವದಕ್ಕೂ ಹೆದರಬೇಕು ನಿರ್ಭಯವಾಗಿ, ಯಾರಿಗೂ ಹೆದರದೆ ತಲೆ ಎತ್ತಿ ಬದುಕಬಹುದು. ಹೇಗಿರ್ಬೇಕು ಅವನು ಅಂದ್ರೆ ಹೇಳ್ತಾರೆ, ಒಂದು ಯೋ ಫಸ್ಟ್ ರಿಕ್ವೈರ್ಮೆಂಟ್ ಯೋ ಧರ್ಮಶೀಲ, ಒಂದು ಎಚ್ಚರ ಇರಬೇಕು. ನಾನು ಜೀವನದಲ್ಲಿ ಯಾವತ್ತೂ ಕೆಟ್ಟ ದಾರಿಯಲ್ಲಿ ಹೋಗಬಾರದು, ಸರಿಯಾದ ದಾರಿಯಲ್ಲಿ ಬದುಕಬೇಕು, ಧರ್ಮದ ನಡೆಯಲ್ಲಿ ಸಾಗಬೇಕು. ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಪಟ್ಟಿ ಮಾಡೋದು ಬೇಡ, ಪ್ರತಿಯೊಬ್ಬರಿಗೂ ಗೊತ್ತಿದೆ ಅದು. ಯಾಕೆಂದ್ರೆ ತಪ್ಪು ಮಾಡುವವನಿಗೆ ಕೂಡ ಇದು ಸರಿಯಲ್ಲ, ಆದ್ರೆ ಏನು ಮಾಡೋದು, ಮಾಡ್ತೇನೆ ಎಂತ. ಅದು ತಾನು ಮಾಡೋದು ಧರ್ಮ ಅನ್ನೋದಿಂದ ತಪ್ಪು ಮಾಡುವವರು ಯಾರೂ ಮಾಡೋಲ್ಲ. ತಪ್ಪು ಮಾಡೋರಿಗೂ ಅವರ ಕಾನ್ಶಿಯನ್ಸ್ ಒಳಗಿಂದ ಪ್ರಿಕ್ ಆಗ್ತಾ ಇರುತ್ತೆ. ಅದನ್ನ ಪ್ರಾಯ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆದರೆ ಹಿಂದಿನವರು ಒಂದು ಬಹಳ ರೋಚಕವಾದಂತಹ ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ. ಯಾವ ಕೆಲಸ ಮಾಡುವುದರಿಂದ ನಿನ್ನ ಮನಸ್ಸು ದೇವರ ಕಡೆಗೆ ಹರಿಯುತ್ತೋ ಅದೆಲ್ಲ ಧರ್ಮ, ಯಾವುದನ್ನ ಮಾಡುವುದರಿಂದ ದೇವರನ್ನ ನೀನು ಮರೆಯುತ್ತೀಯೋ ಅದೆಲ್ಲ ಅಧರ್ಮ. ಅಷ್ಟೇ, ಆ ಒಂದು ವಿಶ್ವಶಕ್ತಿಯನ್ನ ಮರೆಯುವ ಅದಕ್ಕೆ ಬೆನ್ನು ಹಾಕಿ ನಡೆಯುವ ನಮ್ಮ ಜೀವನದ ನಡೆ ಅಧರ್ಮ. ವಿಶ್ವಶಕ್ತಿಯನ್ನ ನೆನಪಿಸುವ ವಿಶ್ವಶಕ್ತಿಯ ಕಡೆಗೆ ಮುಖ ಮಾಡಿ ಸಾಗುವ ನಡೆ ಎಲ್ಲ ಧರ್ಮ. ಇಷ್ಟೇ, ಅದರಿಂದ ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಯಾವ ಧರ್ಮಶಾಸ್ತ್ರ ಪಂಡಿತರ ಹತ್ರವೂ ನಾವು ಕೇಳಲಿಕ್ಕೆ ಹೋಗಬೇಕಾಗಿಲ್ಲ. ನನ್ನ ಮನಸ್ಸು ಈ ಕ್ರಿಯೆ ಮಾಡುವ ಈ ಒಬ್ಬ ಕಳ್ಳನಿಗೆ ಅವನಿಗೆ ಮನಸ್ಸು ದೇವರ ಹತ್ರ ಹೋದರೆ ಕದಿಯಲಿಕ್ಕೆ ಆಗೋಲ್ಲ. ಅವನು ದೇವರ ಹತ್ರ ಹೋಗದೆ ಆಗೋದು ಉಂಟ, ದೇವರೇ ನಾನು ಉಪಾಯ ಇಲ್ಲದೆ ಕದೀತಾ ಇದ್ದೇನೆ, ನನಗೆ ಶಿಕ್ಷೆ ಕೊಡಬೇಡ, ನಿನಗೊಂದು 10 ಪೈಸೆ ಕಾಣಿಕೆ ಹಾಕಿಬಿಡು. ಹೀಗೆ ಅಂದ್ರೆ ದೇವರನ್ನು ನೆನಪಿಸುವುದು ಕೂಡ ದೇವರಿಗೋಸ್ಕರ ಅಲ್ಲ, ತನ್ನ ಕಳ್ಳತನ. ಅದರಿಂದ ದೇವರಿಂದ ವಿಮುಖ, ಇದು ದೇವರು ಮೆಚ್ಚುವ ಕೆಲಸ ಅಲ್ಲ ಅಂತ ಅವನ ಮನಸ್ಸು ಹೇಳ್ತಾ ಇದ್ದ ಆವಾಗ. ಅಷ್ಟೇ, ಯಾವುದು ದೇವರಿಗೆ ಪ್ರಿಯವಾದ ಕೆಲಸ ನಾನು ದೇವರು ಮೆಚ್ಚುವಂತೆ ನಡೀತಾ ಇದ್ದೇನೆ. ಭದ್ರಂ ಕರುಣೇಭಿ ಶೃಣಿಯಾಮ ದೇವಾಹ, ದೇವಹಿತಂ ಯದಾಯುಹು ಅಂತ ಅದ್ರಲ್ಲಿ ಹೇಳ್ತಾರಲ್ಲ, ದೇವರು ಮೆಚ್ಚುವಂತೆ ಬದುಕುವುದು ಅಂದ. ಆ ನಡೆಯಲ್ಲಿ ಯಾವುದು ಸಾತ್ವಿಕ ನಡೆ ಯಾವುದು ಕೆಟ್ಟ ನಡೆ ಅನ್ನೋದು ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ, ಅದಕ್ಕೇನು ದೊಡ್ಡ ಶಾಸ್ತ್ರಜ್ಞನಾಗಬೇಕಾಗಿಲ್ಲ, ಏನು ಬೇಕಿಲ್ಲ. ಅವನ ಕಾನ್ಶಿಯನ್ಸ್ ಹೇಳ್ತಾರೆ, ಆತ್ಮನ ಸ್ತುಷ್ಟಿರೇವಚ ಅಂತ ಧರ್ಮ ಏನು ಅನ್ನೋದಕ್ಕೆ ಪ್ರಾಚೀನರು ಒಂದು ಡೆಫಿನಿಷನ್ ಹೇಳುವಾಗ, ನಿನ್ನ ಮನಸ್ಸು ಯಾವುದನ್ನ ಮೆಚ್ಚುಕೊಳ್ಳಿ ಇದು ಕರೆಕ್ಟು ಅಂತ ನಿನ್ನ ಮನಸ್ಸು ಹೇಳುತ್ತೆ ಅದು ಧರ್ಮ.
ಇದು ಮಾಡುವುದು ಸರಿಯಲ್ಲ, ತಪ್ಪು ಅಂತ ನಿನ್ನ ಮನಸ್ಸೇ ಕುಟುಕುತ್ತೆ, ಅದು ಅಧರ್ಮ ಅಂತ ಹೇಳಿದ್ರು. ಹಾಗಾಗಿ ಈ ಆತ್ಮ ಪ್ರಮಾಣ ಅಂತಃಕರಣ ಪ್ರವೃತ್ತ ಅಂತ ಕವಿಗಳಿಂದ ಹಿಡಿದು ಶಾಸ್ತ್ರಕಾರರ ತನಕ ಈ ಮಾತನ್ನು, ನಮ್ಮ ಮನಸ್ಸೇ ನಮಗೆ ಯಾವುದು ಧರ್ಮ ಯಾವುದು ಅಧರ್ಮ ಅನ್ನೋದನ್ನು ಸೂಚಿಸ್ತಾ ಇರುತ್ತೆ. ಆ ನಮಗೆ ನಾವು ಆ ಯಾವುದನ್ನು ಸರಿ ಅಂತ ನಮ್ಮ ಮನಸ್ಸು ಹೇಳುತ್ತೆ, ಯಾವುದು ನ್ಯಾಯದ ದಾರಿ ಅನ್ನುತ್ತೆ, ಆ ದಾರಿಯಲ್ಲೇ ನಡೆಯಬೇಕು ಅನ್ನುವ ದೀಕ್ಷೆಯೇ ಧರ್ಮಶೀಲತೆ ಅಂದ. ಒಬ್ಬ ಮನುಷ್ಯ ಪ್ರಾಮಾಣಿಕವಾಗಿ ನಡೆಯಬೇಕು, ಧರ್ಮಕ್ಕೆ ಸರಿಯಾಗಿ ನಡೆಯಬೇಕು ಅನ್ನುವಂಥ ರೀತಿಯಿಂದ ಬದುಕುವವನು, ಧರ್ಮದ ದಾರಿಯಲ್ಲಿ ನಡೆಯುವವನು. ಆದ್ದರಿಂದ ಅದು ಒಂದಕ್ಕೊಂದು ಲಿಂಕ್. ಅದು ಧರ್ಮದ ದಾರಿಯಲ್ಲಿ ನಡೆಯುವವನಿಗೆ ಜಿತ ಮಾನ ರೋಷಃ, ಧರ್ಮದ ದಾರಿಯಲ್ಲಿ ನಡೆಯುವಾಗ ಸಮಸ್ಯೆಗಳು ಬರ್ತವೆ. ನೀವು ಧಾರ್ಮಿಕವಾಗಿ ನಡ್ಕೊಂಡ್ರೂ ಕೂಡ ನಿಮ್ಮ ಧರ್ಮದ ನಡೆಯನ್ನೇ ಅದೆಲ್ಲ ನಾಟಕ ಕಂಪನಿ ಅಲ್ವಾ ಅಂತಾರೆ ಒಬ್ರು. ಅದು ಧರ್ಮ, ಅದು ಧರ್ಮ ಒಳ್ಳೆ ಧಾರ್ಮಿಕನ ಹಾಗೆ ಸೋಗು ಹಾಕಿ ಜನರನ್ನ ಎಕ್ಸ್ಪ್ಲಾಯ್ಟ್ ಮಾಡ್ಲಿಕ್ಕೆ ನಾಟಕ ಅದು ಅಂತ ಒಬ್ರು ಟೀಕೆ ಮಾಡ್ತಾರೆ. ಆಗ ನಮ್ಮ ಅಭಿಮಾನ ಪ್ರಿಕ್ ಆಗತ್ತೆ, ನಮ್ಮ ಈಗೋ ಪ್ರಿಕ್ ಆಗತ್ತಾರೆ. ನಾನು ಇಷ್ಟು ಪ್ರಾಮಾಣಿಕವಾಗಿ ನೋಡ್ಕೊಂಡ್ರು ಇವನು ಹೀಗೆ ಟೀಕೆ ಮಾಡೋದಂದ್ರೆ ಏನು, ಸಿಟ್ಟು ಬರುತ್ತೆ. ಮೊದಲು ನಮ್ಮ ಈಗೋ ಪ್ರಿಕ್ ಆಗತ್ತೆ, ನೆಕ್ಸ್ಟ್ ಸ್ಟೆಪ್ಪು ಅವನ ಮೇಲೆ ಸಿಟ್ಟು ಬರುತ್ತೆ. ನಾವು ನನ್ನನ್ನು ನಾಟಕ ಕಂಪನಿ ಅಂತ ಹೇಳೋದಂದ್ರೆ ಏನರ್ಥ, ನಾನು ಇಷ್ಟು ಸಾಚಾವಾಗಿ ಧರ್ಮದ ಬಗ್ಗೆ ಕಮಿಟೆಡ್ ಆಗಿ ಬದುಕುವಾಗ ಅವನು ಹಾಗೆ ಹೇಳುದು ಅಂದ್ರೆ ಏನು ಒಂದು ಸಿಟ್ಟು ಬರುತ್ತೆ, ಅದು ಬರಬಾರದು. ಇದು ಮತ್ತೊಂದು, ಇದು ಧರ್ಮದ ಮುಂದಿನ ಹೆಜ್ಜೆ. ಒಬ್ಬರು ಹೊಗಳಿದರೆ ಖುಷಿಯೂ ಆಗಬಾರದು, ಆಹಾ ನೀವೇ ಧರ್ಮಭೂಷಣರು, ನಿಮ್ಮಿಂದಲೇ ಈ ಜಗತ್ತಿನಲ್ಲಿ ಧರ್ಮ ಉಳಿದದ್ದು ಅಂತ ಹೇಳಿದ್ರು ತಲೆ ಕೆಡಿಸು ಅಲ್ಲ ಅಂತ ಗೊತ್ತಿರಬೇಕು. ಕೊಡ್ತಾರೆ ಅವರಿಗೆ ಧರ್ಮದ ನಡೆಯಲ್ಲಿ ನಡೀತೇನೆ ಅಂತ ಅನ್ನುವಾಗ, ಅಥವಾ ಒಬ್ಬರು ದೊಡ್ಡ ಶ್ರೀಮಂತ ಆಗಿದ್ದರೆ ನಿಮ್ಮಿಂದಲೇ ಧರ್ಮ ಉಳಿದದ್ದು ಅಂತ ಯಾರು ಬೇಕಾದ್ರೆ ಮಾನವ ಹತ್ರ ಕೊಡ್ತಾರೆ. ಅವರು ಸ್ವಲ್ಪ ಡೊನೇಷನ್ ಜಾಸ್ತಿ ಕೊಡಬೇಕಾಗುವುದು ಅಷ್ಟೇ. ಹಾಗಾಗಿ ಇಂಥ ಹೊಗಳಿಕೆಗಳಿಗೆ ಹಿಗ್ಗಬಾರದು. ಗೊತ್ತಿದೆ ಅದು ಹೊಗಳುವುದು ಢೋಂಗಿ ಅಂತ, ಹೊಗಳುವುದು ಢೋಂಗಿ ಅವನಿಂದ ಏನೋ ಲಾಭ ಪಡೆಯೋದಕ್ಕೋಸ್ಕರ, ತೆಗಳುವುದು ಅವನ ಮೇಲೆ ಅಸೂಯೆಯಿಂದ. ಹಾಗಂದ್ರೆ ಹೊಗಳುವುದರ ಹಿಂದೆ ಎಕ್ಸ್ಪ್ಲಾಯ್ಟ್ ಮಾಡುವ ಬುದ್ಧಿ ಇದೆ, ತೆಗಳಿಕೆಯ ಹಿಂದೆ ಹೊಟ್ಟೆಗಿಚ್ಚಿ ಇದೆ. ಆದ್ದರಿಂದ ಹೊಗಳಿಕೆಗೋ ತೆಗಳಿಕೆಗೋ ನಾವು ಉಬ್ಬುವುದು ಕೊರತೆ ಇಲ್ಲ, ಕೋಪಿಸಿಕೊಳ್ಳೋದು ಕೊರತೆ ಇಲ್ಲ. ಅವರವರಿಗೆ ತೋಚಿದ ಹಾಗೆ ಅವರವರು ಮಾತಾಡ್ತಾರೆ. ನನ್ನ ಕಾನ್ಷಿಯನ್ಸ್ಗೆ ಯಾವುದು ಸರಿ ಕಾಣುತ್ತೆ ಅದನ್ನು ನಾನು ಹಾಗೆ ನಡೀತೇನೆ, ಅದಕ್ಕೆ ಇನ್ನೊಬ್ಬರ ಕಮೆಂಟ್ಸಿನ ಬಗ್ಗೆ ನಾನು ಯಾಕೆ ತಲೆ ಕೆಡಿಸಿಕೊಳ್ಳಬೇಕು? ಇದು ಎರಡನೇ ಧಾರ್ಮಿಕವಾದ ನಡೆಯಲ್ಲಿ ಬರತಕ್ಕ ಸಮಸ್ಯೆ. ಯಾರೋ ಬಹಳ ಗೌರವ ಕೊಡ್ತಾರೆ, ನೀವು ಏನಪ್ಪ ಧರ್ಮ ಸಂಸ್ಥಾಪನಾಚಾರ್ಯರು ಅಂತ ಹೇಳಿಬಿಡ್ತಾರೆ, ಆವಾಗ ಅವನಿಗೆ ಈಗೋ ಬರಬಾರದು. ಯಾರೋ ಬೈದ್ರೆ ಟೀಕೆ ಮಾಡಿದ್ರೆ ಕೋಪ ಬರಬಾರದು. ತಟಸ್ಥತೆಯಿಂದ ನಿಂದೆ ಮತ್ತು ಪ್ರಶಂಸೆಗಳನ್ನು ತುಲ್ಯ ನಿಂದಾ ಸ್ತುತಿಯಾಗಿ ಬದುಕುವುದನ್ನು ಅಭ್ಯಾಸ ಮಾಡಬೇಕು. ಇಲ್ಲದೇ ಇದ್ರೆ ಬಹಳ ಕಷ್ಟ. ಮುಂಬೈಯಲ್ಲಿ ಒಬ್ಬರು ಹೆಣ್ಮಗಳು ಒಂದು ಅನುಭವ ಹೇಳಿದ್ರು ನನ್ನ ಹತ್ರ, ಬಹಳ ಅವರು ಅತ್ತು ಬಿಟ್ಟಿದ್ರು. ಪಾಪ ಇಲ್ಲಿ ಯಾವುದೋ ಕೃಷ್ಣ ಮಠದ ಅಭಿವೃದ್ಧಿಗೆ ಅವರು ಉಡುಪಿಯವರು ಮುಂಬೈಯಲ್ಲಿ ಇದ್ದಾರೆ, ನಮ್ಮ ಊರು ನಮ್ಮ ಕೃಷ್ಣ ಭಾರಿ ಅಭಿಮಾನ ಅವರಿಗೆ ಕೃಷ್ಣ. ಅದಕ್ಕೋಸ್ಕರ ಏನೋ ಒಂದಿಷ್ಟು ಹಣ ಸಂಗ್ರಹ ಮಾಡಿ ಇಲ್ಲಿಯ ಅಭಿವೃದ್ಧಿಗೆ ಯಾವುದಕ್ಕೋ ಕೊಡಬೇಕು. ಅಲ್ಲಿ ಹತ್ತು ಬಿಟ್ರು ಅವರು, ಪಾಪ ಆಚಾರ್ಯ ಏನಿದು ಹೇಗೆ ಸಾರ್ವಜನಿಕ ಜೀವನದಲ್ಲಿ ಹೇಗೆ ಬದುಕಬೇಕು ಅಂತ ನನಗೆ ಅರ್ಥ ಆಗೋಲ್ಲ, ಏನು ಒಳ್ಳೆ ಕೆಲಸ ಮಾಡಿದ್ರು ಜನ ಟೀಕೆ ಮಾಡ್ತಾರೆ. ಅದಕ್ಕೆ ಜಿತಮಾನ ರೋಷಃ, ಟೀಕೆ ಮಾಡೋರು ಯಾವಾಗಲೂ ಇದ್ದಾರೆ, ಒಳ್ಳೆಯ ಕೆಲಸವನ್ನೇ ಟೀಕೆ ಮಾಡೋದು. ಯಾಕೆಂದ್ರೆ ಅವರು ಮಾಡುವ ಒಂದೇ ಒಂದು ಕೆಲಸ ಅದು, ಅವ್ರು ಯಾವತ್ತೂ ಏನನ್ನೂ ಮಾಡುವುದಿಲ್ಲ, ಯಾರು ಮಾಡಿದ್ರೆ ಟೀಕೆ ಮಾಡ್ತಾರೆ, ಅದೇ ದಂಧೆ, ಬೇರೆ ಏನು ಮಾಡ್ಲಿಕ್ಕೆ ಗೊತ್ತಿಲ್ಲ ಅವ್ರಿಗೆ. ಪಾಪ ಅವ್ರಿಗೆ ಏನು ಗೊತ್ತಿದೆ ಅದನ್ನು ಮಾಡ್ತಾರೆ, ನಾವೇ ತಲೆ ಕೆಡಿಸ್ಕೊಳ್ಬೇಕು? ಅವರು ಸ್ವತಃ ಏನು ಮಾಡಲಾರರು, ಇನ್ನೊಬ್ಬರು ಮಾಡಿದ್ದನ್ನು ಸುಮ್ಮನೆ ಕೂತ್ ನೋಡ್ಲಾರರು, ಅದಕ್ಕೊಂದು ಕಮೆಂಟ್ ಮಾಡಬೇಕು. ಅದಕ್ಕೆ ಜಿತಮಾನ ರೋಷಃ, ಯಾವತ್ತೂ ಕೂಡ ಯಾರಾದರೂ ಪ್ರಶಂಸೆ ಮಾಡಿದರೆ ಉಬ್ಬಬೇಡ, ಟೀಕೆ ಮಾಡಿದರೆ ಎರಡು ವಿಷಯ, ಅವರು ಟೀಕೆ ಮಾಡಿದರೆ ಸತ್ಯಾಂಶ ಉಂಟು ಅಂತ ನೋಡು, ಇದ್ರೆ ತಿದ್ದಿಕೋ. ಅವ್ರು ಹೇಳೋದ್ರಲ್ಲಿ ಸತ್ಯ ಇರ್ಬೋದು, ನಮಗೆ ಗೊತ್ತಾಗದೆ ನಮ್ಮಿಂದ ಕೆಲವು ಪ್ರಮಾದಗಳಾಗಬಹುದು. ಅವರು ಟೀಕೆ ಮಾಡಿದ್ದನ್ನು ಕನ್ಸ್ಟ್ರಕ್ಟಿವ್ ಆಗಿ ಯೋಚನೆ ಮಾಡು, ಕ್ರಿಟಿಸಿಸಮ್ ಅದರಲ್ಲಿ ನಾನು ತಿದ್ದಿಕೊಳ್ಳಬೇಕಾದ ಏನಾದ್ರು ಇದೆಯೋ ಅಂತ ನೋಡಿ ತಿದ್ದಿಕೋ. ಅವಾಗ ಉಪಕಾರ ಆಯ್ತು ಅವರಿಂದ, ಅವರು ಟೀಕೆ ಮಾಡಿದ್ರಿಂದ ನಿನ್ನನ್ನು ನೀನು ತಿದ್ದುಕೊಳ್ಳಬೇಕು. ಇಲ್ಲ ಅವ್ರು ಹೇಳಿದ್ದು ನೂರಕ್ಕೆ ನೂರಷ್ಟು ಸುಳ್ಳು, ನಿನ್ನಲ್ಲಿ ಅಂತ ಡಿಫೆಕ್ಟ್ ಇಲ್ಲ, ನಿನಗೇನು ಸಂಬಂಧ ಇಲ್ಲ, ಬಿಟ್ಟುಬಿಡು. ಅವ್ರು ಮಾಡಿದ್ದು ಅವ್ರು ಅನುಭವಿಸ್ತಾರೆ, ಅವ್ರು ಟೀಕೆ ಮಾಡಿದ್ದಕ್ಕೆ ಫಲ ಅವ್ರಿಗೆ. ಹೀಗೆ ಇನ್ನೊಬ್ಬರ ಕ್ರಿಟಿಸಿಸಮ್ನ ಬಗ್ಗೆ ಪೂರ್ತಿ ತಟಸ್ಥ ಇಂಡಿಫರೆಂಟ್ ಆಗಿ ಬದುಕಲಿಕ್ಕೆ ಕಲಿ, ಇಲ್ಲದೇ ಇದ್ರೆ ಯಾವ ಕೆಲಸ ಮಾಡಲಿಕ್ಕೂ ಆಗೋದಿಲ್ಲ. ಒಳ್ಳೆ ಕೆಲಸ ಮಾಡಿ ನಿಷ್ಠುರ ಯಾಕೆ ಸ್ವಾಮಿ ಬೇಡ ಬೇಡ,
ಯಾವ ಕೆಲಸ ನಾ ಏನು ಮಾಡೋದಿಲ್ಲ ಅಂದ್ರೆ ಒಂಥರ ಮನುಷ್ಯ ಇನ್ಆಕ್ಟಿವ್ ಆಗಿಬಿಡ್ತಾನೆ. ಆಕ್ಟಿವಿಟಿಗೆ ಅವನು ಮಾಡಬೇಕು ಅಂದ್ರೆ ಯಾರು ಏನು ಬೇಕಾದ್ರೆ ಹೇಳಿ, ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೇನೆ ಅನ್ನುವ ಒಂದು ತಟಸ್ಥತೆ ಇಲ್ಲದೇ ಇದ್ರೆ ಜೀವನದಲ್ಲಿ ಒಬ್ಬ ಪ್ರಾಮಾಣಿಕನಿಗೆ ಬದುಕಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಯೋ ಧರ್ಮಶೀಲ, ಮೊದಲು ಧರ್ಮಕ್ಕೆ ಕಮಿಟೆಡ್ ಆಗು. ನಂಬರ್ ಟು, ಜಿತ ಮಾನ ರೋಷ, ಹೊಗಳಿದ್ರೆ ಉಬ್ಬು ಬೇಡ, ತೆಗಳಿದ್ರೆ ಸಿಟ್ಟು ಮಾಡ್ಕೋಬೇಡ. ಅವರವರಿಗೆ ತೋಚಿದ ಹಾಗೆ ಅವರವರು ಮಾಡ್ತಾರೆ. ನೀನು ನಿನ್ನ ಆತ್ಮಸಾಕ್ಷಿಗೆ ಸರಿಯಾಗಿ ಪ್ರಾಮಾಣಿಕವಾಗಿ ನೀನು ವರ್ತಿಸು ಅಷ್ಟೇ. ಅವರು ಹೇಳಿದ್ರು ಅಂತ ನೀನು ಬದಲಾಗುವುದಲ್ಲ. ನಾನು ಮಾಡಿದ್ದರಲ್ಲಿ ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾದ ಅಪ್ರಾಮಾಣಿಕವಾದ ಏನಾದ್ರೂ ನಡೆಯಿತೋ ಅಂತ ಸೆಲ್ಫ್ ಅನಾಲಿಸಿಸ್ ಮಾಡು. ಇಲ್ಲ ಅಂದ್ರೆ ನಿನ್ನಷ್ಟಿಗೆ ನೀನು ಮಾಡಿಕೊಂಡು ಹೋಗ, ಅವ್ರು ಏನು ಬೇಕಾದ್ರೆ ಹೇಳಿ. ಹೇಳುವುದು ಒಂದಲ್ಲ ಒಂದು ದಿವಸ ನಿಲ್ಲಿಸ್ತಾರೆ ಅವರಿಗೆ. ಅದು ಜಿತಮಾನ ರೋಷ. ಹೌದು, ಧರ್ಮಶೀಲನಾದವ ಇದನ್ನು ಗೆಲ್ಲಬೇಕು. ಅದು ಇನ್ನು ಗೆಲ್ಲಬೇಕಾದ್ರೆ ಏನು ಮಾಡ್ಬೇಕು? ಬರುತ್ತಲ್ಲ ಯಾರು ಟೀಕೆ ಮಾಡಿದ್ರು ಖುಷಿ, ಬೇಜಾರಾಗತ್ತೆ. ಹೊಗಳಿದ್ರೆ ಖುಷಿ ಆಗತ್ತೆ. ಹ್ಯೂಮನ್ ವೀಕ್ನೆಸ್ ಅದು. ಅದಕ್ಕೆಂತ ಮಾಡೋದಂದ್ರೆ ವಿದ್ಯಾ ವಿನೀತಃ, ವಿದ್ಯಾದದಾತಿ ವಿನಯಂ, ಅದನ್ನ ಜ್ಞಾನದ ಅಧ್ಯಯನದಿಂದ ಈ ರಾಗದ್ವೇಷಗಳನ್ನು ಮೀರ್ಲಿಕ್ಕೆ ಕಲಿಬೇಕು. ನಮಗೆ ಅಧ್ಯಯನವೂ ಒಂದು ಇಗೋವನ್ನೇ ಕೊಡೋದು, ನಾನು ದೊಡ್ಡ ವಿದ್ಯೆ ಅದಲ್ಲ. ವಿದ್ಯೆಯಿಂದ ಇಗೋವನ್ನು ಓವರ್ಕಮ್ ಮಾಡು. ಇಗೋವನ್ನು ಓವರ್ಕಮ್ ಮಾಡಿದ್ರೆ ಹೋಗಿದ್ರೆ ಖುಷಿ ಆಗೋದಿಲ್ಲ, ತೆಗೆದ್ರೆ ನಿಂದೆ ಮಾಡಿದ್ರೆ ಬೇಜಾರು ಆಗೋದಿಲ್ಲ. ಅದು ಯಾವುದರಿಂದ ಅಂದ್ರೆ ಆ ಸೌಜನ್ಯ ವಿದ್ಯೆಯಿಂದ ಆ ವಿನಯವನ್ನು ನಾವು ರೂಢಿಸಿಕೊಳ್ಬೇಕು. ಅದು ಇನ್ನೊಂದು ಕಷ್ಟ, ವಿದ್ಯೆಯಿಂದಲೂ ಅಹಂಕಾರವೇ ಬಂದ್ಬಿಡತ್ತೆ. ವಿದ್ಯೆ ವಿನಯಕ್ಕೆ ಕಾರಣವಾಗಬೇಕಾಗಿದ್ರೆ ತುಂಬಾ ಕಷ್ಟ. ಇದು ಒಂದೊಂದು ಕೂಡ ಜೀವನದಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡುವಾಗ ನಾವು ಪ್ರಯತ್ನ ಪೂರ್ವಕವಾಗಿ ಅಳವಡಿಸಿಕೊಳ್ಳದೇ ಇದ್ರೆ ಇವೆಲ್ಲವೂ ನಮ್ಮನ್ನು ಈಗೋದ ಕಡೆಗೆ ಕೊಂಡೋಗ್ತಾವೆ. ವಿದ್ಯೆಯು ಈಗೋದ ಕಡೆ ಕೊಂಡೋಗುತ್ತೆ. ಧರ್ಮಶೀಲತೆ, ಧರ್ಮಾನುಷ್ಠಾನ ಮಾಡುವುದು ದೊಡ್ಡ ಅಪಾಯ. ಏನು ಅಂದ್ರೆ ಧರ್ಮಾನುಷ್ಠಾನ ಮಾಡುವವರಿಗೆ ಮೊದಲು ಬರುವುದು ದೇವರ ಮೇಲೆ ಭಕ್ತಿಯಲ್ಲ, ಅಹಂಕಾರ. ನನ್ನಂಥ ಆಚಾರವಂತ, ನನ್ನಂಥ ಮಡಿವಂತ ಯಾರಿದ್ದಾರೆ? ಓ, ಮುಗಿದೋಯ್ತಾಳೆ ಅವ್ರ ಕಥೆ, ಯಾರೂ ಇಲ್ಲ. ನಾನು ಈ ಉಳಿದವ್ರನ್ನ ನೋಡುವಾಗ ಎಲ್ಲ ಅಯೋಗ್ಯರು, ನರಕಕ್ಕೆ ಹೋಗುವವಳು, ನನಗೊಬ್ಬನಿಗೆ ಸ್ವರ್ಗದಲ್ಲಿ ಟಿಕೆಟ್ ರಿಸರ್ವ್ ಆಗಿರೋದು ಅಂತ ತಿಳ್ಕೊಂಡು ಅಹಂಕಾರ ಬರುತ್ತೆ. ಆಚಾರದಿಂದ ಅಹಂಕಾರ ಬರುತ್ತೆ, ವಿದ್ಯೆಯಿಂದ ಅಪಾರವಾದ ಅಹಂಕಾರ ಬರುತ್ತೆ. ಅದಕ್ಕೆ ಹೇಳಿದ್ರು ವಿದ್ಯೆಯಿಂದ ಜಿತ, ಅದು ಆಚಾರದಿಂದ ಜಿತಮಾನ ರೋಷ, ವಿದ್ಯೆಯಿಂದ ವಿನೀತ. ಭಾರಿ ಕಷ್ಟ ಇದು. ಜ್ಞಾನ ಸಂಪಾದನೆ ಮಾಡು, ಮಾಡಿ 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 ನೀನು ಎಷ್ಟು ಸಣ್ಣವ ಅನ್ನೋದನ್ನು ಅರ್ಥ ಮಾಡಿಕೋ. ರಾಗದ್ವೇಷ ಬಿಡಿ. ನಿಜವಾದ ಜ್ಞಾನ ಅಂದ್ರೆ ಈಗೋ ಬರುವುದಲ್ಲ, ಜ್ಞಾನ ಅಂತ ಅರಿತ ಅರಿತ ತಿಳಿತ ವಿಷಯಗಳನ್ನು ಗ್ರಹಣ ಮಾಡ್ತಾ ಈ ವಿಶ್ವದ ಮುಂದೆ ನಾನು ಒಂದು ಸಣ್ಣ ಅಣುಕಣುವ ಅಲ್ಲ, ಇಷ್ಟು ಅದ್ಭುತವಾದ ಪ್ರಪಂಚದ ಮುಂದೆ ನಾನು ಏನು, ನನ್ನ ಜ್ಞಾನ ಏನು, ಈ ಅನಂತದ ಮುಂದೆ ನನ್ನ ಅರಿವು ಯಾವ ಗಿಡದ ತೊಪ್ಪಲು ಅಂತ ತೊಪ್ಪನೆ ಕುಸಿದು ಹೋಗ್ತಾನೆ ಅವ. ನಿಜವಾದ ಜ್ಞಾನ ಬಂದಾಗ ಅಹಂಕಾರ ಮಾಡಲಿಕ್ಕೆ ಆಗೋದಿಲ್ಲ. ಅಂಥ ವಿದ್ಯಾ ವಿನೀತ. ಈ ಒಂದೊಂದು ವಿಶೇಷಣಗಳು ಒಂದು ಅದ್ಭುತವಾದ ಜೀವನಾದರ್ಶ ಇದು. ಯೋ ಧರ್ಮಶೀಲ ಜಿತಮಾನ ರೋಷ ವಿದ್ಯಾ ವಿನೀತ. ವಿದ್ಯಾ ವಿನೀತನಾದ ಕೂಡಲೇ ಈ ವಿನಯ ಬಂತಲ್ಲ, ಯಾರ ಮೇಲೂ ರಾಗದ್ವೇಷಗಳಿಲ್ಲ ಅವನಿಗೆ. ಆದ್ರಿಂದ ಏನಾಗುತ್ತೆ ಅಂದ್ರೆ ಯಾರಾದರೂ ನಮಗೆ ತೊಂದರೆ ಮಾಡಿದವರಿಗೆ ಕೂಡ ನಪರೋ ಪತಾಪಿ, ನಮಗೆ ತೊಂದರೆ ಮಾಡಿದವರಿಗೆ ಪ್ರತೀಕಾರ ಮಾಡುವ ಅನ್ನೋ ಬುದ್ಧಿಯೂ ಬರೋಲ್ಲ. ಇಷ್ಟು ತಟಸ್ಥತೆ ಬಂದ್ಬಿಡ್ತೇನೆ. ನ ಪರೋಪತಾಪಿ, ಇನ್ನೊಬ್ಬರಿಗೆ ಉಪದ್ರವ ಕೊಡಬೇಕು, ಅವರು ಒಂದು ಕೈ ನೋಡಿ ಬಿಡಬೇಕು, ಇದು ಇಲ್ಲ, ಜಿದ್ದು ಇಲ್ಲ, ಕಾಂಪಿಟೀಷನ್ ಇಲ್ಲ ಜೀವನದಲ್ಲಿ. ಅವರಿಗೆ ಸರಿ ಕಂಡಂತೆ ಅವರು ನಡೀತಾರೆ, ನನಗೆ ಸರಿ ಕಂಡಂತೆ ನಾನು ಬದುಕುತ್ತೇನೆ ಅಷ್ಟೇ. ಅದಕ್ಕೆ ಅವ್ರ ಹತ್ರ ಜಗಳ ಯಾಕೆ? ಅವರು ನಾನು ಯಾಕೆ ಅವ್ರ ಹತ್ರ ಜಗಳಕ್ಕೆ ನಿಲ್ಬೇಕು? ಅವರಿಗೆ ಸರಿ ಕಂಡಂತೆ ಅವರು ಬದುಕುತ್ತಾರೆ, ಅದು ಅವರಿಗೆ ಬಿಟ್ಟದ್ದು, ನನಗೆ ಸಂಬಂಧ ಇಲ್ಲ ಅಂತ ಕೂತ್ಬಿಡ್ತಾನೆ. ಇನ್ನೊಬ್ಬರನ್ನ ನೋಯಿಸುವಂತಹ ಪ್ರವೃತ್ತಿ ಕೂಡ ಹೊರಟು ಹೋಗುತ್ತೆ. ಇದು ನಾಲ್ಕು ಗುಣಗಳಿದ್ರೆ ಯಾರಾದ್ರೂ ಜಗಳವೇ ಇಲ್ಲ, ತಲೆಬಿಸಿ ಇಲ್ಲ, ಆನಂದ ಅದು ಹೇಳ್ತಾನೆ. ಆಮೇಲೆ ಮುಂದೆ ಬರತಕ್ಕಂಥದ್ದು ಇದು ಧರ್ಮ ಅರ್ಥ. ಧರ್ಮಾರ್ಥಗಳಿಂದ ಜ್ಞಾನ, ದುಡ್ಡು, ಇದರಿಂದ ಸಾಮಾಜಿಕವಾಗಿ ಬರತಕ್ಕಂಥ ವೈಷಮ್ಯಗಳು, ರಾಗದ್ವೇಷಗಳೆಲ್ಲ ಬರುವುದು ಧಾರ್ಮಿಕತೆಯ ಒಂದು ಯುಗೋದಿಂದ, ವಿದ್ಯೆಯ ಯುಗೋದಿಂದ, ದುಡ್ಡಿನ ಯುಗೋದಿಂದ. ಇದು ಧರ್ಮಾರ್ಥಗಳಿಗೆ ಸಂಬಂಧಪಟ್ಟದ್ದಾಯಿತು. ಇನ್ನು ಕಾಮಕ್ಕೆ ಸಂಬಂಧಪಟ್ಟು ಧರ್ಮ ಮೂರೇ ಅಲ್ವಾ ನಮ್ಮ ಜೀವನದಲ್ಲಿ ಕಾಡತಕ್ಕಂಥ ಸಂಗತಿಗಳು, ಧರ್ಮ ಅರ್ಥ ಕಾಮ. ನಾವು ಅನುಸರಿಸಬೇಕಾದ್ದು ನಮಗೆ ತೊಂದರೆ ಕೊಡುವುದಾದರೂ ಅದೇ, ಉಪಕಾರ ಮಾಡಿದವರು ಇದೇ ಮೂರು. ಅಂದರೆ ಸ್ವದಾರ ತುಷ್ಟ ಪರದಾರ ವರ್ಜಿತ. ಧರ್ಮಾರ್ಥ ಕಾಮದಲ್ಲಿ ಒಬ್ಬ ಮನುಷ್ಯ ಎಚ್ಚರಿಕೆಯಲ್ಲಿ ಇರಬೇಕಾದ್ದು ಏನು ಅಂದರೆ ಗೃಹಸ್ಥನಾದವನಿಗೆ ಹೇಳೋದಿದು. ಬ್ರಹ್ಮಚಾರಿ ಸನ್ಯಾಸಿಗಳು ಅದು ಎಕ್ಸೆಪ್ಷನ್, ಆದರೆ ಜನರಲ್ ಆಗಿ ಒಬ್ಬ ಮನುಷ್ಯ ಸಂಸಾರವೊಂದಿಗ ಇರ್ತಾರೆ,
ಮೆಜಾರಿಟಿ ಸಂಸಾರಿಗಳದ್ದು ತಾನೆ. ಅವನಿಗೆ ಸ್ವದಾರ ತುಷ್ಟ ಪರದಾರ ವರ್ಜಿತ, ಅವನ ಎಲ್ಲ ಸೆಕ್ಷುವಲ್ ಲೈಫು ತನ್ನ ಹೆಂಡತಿಯಲ್ಲಿ ಮಾತ್ರ ಸೀಮಿತವಾಗಿರಬೇಕು. ಉಳಿದ ಹೆಣ್ಣುಮಕ್ಕಳನ್ನ ತಾಯಿಯಂತೆ ನೋಡುವ ಅಭ್ಯಾಸ ಬೆಳೆಸಿಕೊಳ್ಳುವ ಅಷ್ಟೇ. ಉಳಿದವರೆಲ್ಲರೂ ಗೌರವಾರ್ಹರು, ಎಲ್ಲರೂ ಅಕ್ಕ ತಂಗಿಯರು, ತಾಯಂದಿರು. ಈ ರೀತಿ ಸ್ವದಾರ ತುಷ್ಟ, ಈಸ್ ಕಂಟೆಂಟ್ ವಿತ್ ಹಿಸ್ ವೈಫ್, ತನ್ನ ಹೆಂಡತಿಯ ಜೊತೆಗೆ ಮಾತ್ರ ಅವನು ಸಾಂಸಾರಿಕ ಸುಖವನ್ನು ಅನುಭವಿಸುವಷ್ಟು ನಿಯಂತ್ರಣ ಕಾಮದಲ್ಲಿ ಇದ್ದರೆ ನತಸ್ಯ ಲೋಕೇ ಭಯಮಸ್ತಿ ಕಿಂಚಿತ್. ಇಂಥ ಮನುಷ್ಯ ಅವನು ನಿರಾಳ, ಏನು ಅವನ ಮೇಲೆ ಯಾರು ಆಕ್ಷೇಪ ಮಾಡುವಾಗೇ ಇಲ್ಲ, ಯಾರಿಗೂ ಹೆದರಿಬೇಕಾಗಿಲ್ಲ, ಯಾರ ಹತ್ರವೂ ಜಗಳ ಇಲ್ಲ, ಯಾರ ಹತ್ರವೂ ದ್ವೇಷ ಇಲ್ಲ, ಯಾರ ಹತ್ರವೂ ಓವರ್ ಅಟ್ಯಾಚ್ಮೆಂಟ್ ಇಲ್ಲ. ಅವನು ತನ್ನ ನಿಷ್ಠೆಗೆ ತಾನು ಕಮಿಟೆಡ್, ಯಾರಿಗೂ ಹೆದರಬೇಕಾಗಿಲ್ಲ. ನತಸ್ಯ ಲೋಕೇ ಭಯಮಸ್ತಿ ಕಿಂಚಿತ್, ಯಾರು ಟೀಕೆ ಮಾಡಿದರೂ ಅವನು ಹೆದರು, ಯಾಕೆಂದ್ರೆ ಅದು ಅದು ಟೀಕೆ ಮಾಡಿದಂತೂ ತಲೆಬಿಸಿ ಮಾಡಿಕೊಳ್ಳುವುದಿಲ್ಲ. ಹಾಗಾಗಿ ಯಾವ ಪ್ರಾಬ್ಲಮ್ ಇಲ್ಲದೆ ಆನಂದವಾಗಿ ನಿರಾಳವಾಗಿ ಬದುಕಬಹುದಾದಂತಹ ಒಂದು ಬದುಕು ಇದು. ಎಲ್ಲ ಗೃಹಸ್ಥರಿಗೆ, ಪ್ರತಿಯೊಬ್ಬ ಸಂಸಾರವೊಂದಿಗನಿಗೆ ಇರಬೇಕಾದಂತಹ ಒಂದು ಜೀವನದ ನೀತಿ. ಯೋ ಧರ್ಮಶೀಲ ಜಿತಮಾನ ರೋಷ ವಿದ್ಯಾ ವಿನೀತ ನ ಪರೋಪತಾಪಿ ಸ್ವದಾರ ತುಷ್ಟ ಪರದಾರ ವರ್ಜಿತ. ಪ್ರಾಯ ಇಡೀ ಲೈಫಿಗೆ ಬೇಕಾಗಿರತಕ್ಕಂಥ ಒಂದು ಡಿಸಿಪ್ಲಿನ್ ಅನ್ನ ಈ ಒಂದು ಶ್ಲೋಕದ ಮೂರು ಪಾದಗಳಲ್ಲಿ ಹೇಳಿಬಿಟ್ಟಿದೆ. ಇನ್ಯಾವುದು ಆ್ಯಡ್ ಮಾಡಬೇಕಾದ್ದೇ ಇಲ್ಲ ಇದರಲ್ಲಿ. ಒಬ್ಬನ ಮನುಷ್ಯನ ಜೀವನದಲ್ಲಿ ಬೇಕಾದ ಎಥಿಕ್ಸು ಏನು, ಇಷ್ಟೇ, ಇನ್ನೇನೂ ಇಲ್ಲ. ಧರ್ಮ ಅರ್ಥ ಕಾಮಗಳಿಗೆ ಸಂಬಂಧಪಟ್ಟು ಹೇಗೆ ನಡೆ ಇರಬೇಕು ಅಂತ, ಅಂಥವನು ಯಾರಿಗೋಸ್ಕರವೂ ಹೆದರಬೇಕಾಗಿಲ್ಲ. ಯಾಕೆಂದರೆ ಈ ಅವನು ಇಲ್ಲಿ ಯಾರಿಗೂ ಹೆದರುವಂತಹ ತಪ್ಪೇನೂ ಮಾಡಿಲ್ಲ. ಮತ್ತೊಂದೇನು ಅಂದರೆ, ಅಷ್ಟು ಪ್ರಾಮಾಣಿಕನಿಗೆ ಯೋಗಕ್ಷೇಮಂ ವಾಮ್ಯ, ಭಗವಂತ ರಕ್ಷಕರಾಗಿ ನಿಲ್ತಾರೆ. ಭಗವಂತನ ರಕ್ಷಣೆಯಲ್ಲಿರುವವನು ಯಾರಿಗೋಸ್ಕರ ಯಾಕೆ ಹೆದಕ್ಕಬೇಕು, ಹೆದರುವ ಪ್ರಶ್ನೆ ಇಲ್ಲ ಅಂದ. ನತಸ್ಯ ಲೋಕೆ ಭಯಮಸ್ತಿ ಕಿಂಚಿತ್. ಇದು ಒಂದು ನಮ್ಮ ಜೀವನದ ಒಂದು ಒಂದು ನಡೆ, ನೀತಿ ಸಂಹಿತೆ. ಈಗ ನಾವು ಒಂದು ಹೊಸ ಪ್ರಪಂಚಕ್ಕೆ ಹೋಗೋಣ, ಪ್ರಾಯ ಯಾರೂ ಕಲ್ಪನೆ ಮಾಡದಂತಹ ಒಂದು ಹೊಸ ಪ್ರಪಂಚಕ್ಕೆ ಹೋಗೋಣ. ಹೊಸ ಪ್ರಪಂಚ ಅಂದರೆ ಇದು ಮನಃಶಾಸ್ತ್ರದ ಪ್ರಪಂಚ, ಸೈಕಾಲಜಿ. ಅದು ಯಾವ ಸೈಕಾಲಜಿ, ಇದು ಬಹಳ ಹೊಸತು, ಡ್ರೀಮ್ ಸೈಕಾಲಜಿ. ಮನುಷ್ಯನಿಗೆ ಕನಸುಗಳು ಬೀಳ್ತವೆ, ಆ ಕನಸುಗಳಿಗೆ ಅರ್ಥ ಉಂಟೋ, ಇದ್ದರೆ ಹೇಗೆ ಅದಕ್ಕೆ ಅರ್ಥ ಹಚ್ಚುವುದು ನಮಗೆ. ಯಾಕಂದ್ರೆ ಎಚ್ಚರದ ಘಟನೆಗಳಿಗೂ ಕನಸಿಗೂ ಅರ್ಥಾರ್ಥ ಸಂಬಂಧ ಇರುವುದಿಲ್ಲ. ಆದರೆ ಅರ್ಥಾರ್ಥ ಸಂಬಂಧ ಇರುವುದಿಲ್ಲ ಅಂತ ಮೇಲ್ನೋಟಕ್ಕೆ ಕಾಣುತ್ತೆ, ಒಳಗಿನಿಂದ ಸಂಬಂಧ ಇರುತ್ತೆ. ಅಂದರೆ ಆ ಮನಸ್ಸಿನ ಭಾಷೆ ಬೇರೆ, ನಮ್ಮ ವ್ಯವಹಾರದ ಭಾಷೆ ಬೇರೆ, ಮನಸ್ಸು ಕಮ್ಯುನಿಕೇಟ್ ಮಾಡತಕ್ಕಂಥ ವಿಧಾನ ಬೇರೆ, ಹೊರಗಿನಿಂದ ನಾವು ಅದನ್ನು ನೋಡುವ ರೀತಿ ಬೇರೆ. ಹಾಗಾಗಿ ಕನಸು, ಕೆಲವರು ಅದು ಕನಸಿಗೆ ಅರ್ಥ ಇಲ್ಲ ಅಂತ ಹೇಳುವರಿದ್ದಾರೆ. ಕನಸಿಗೆ ಅರ್ಥ ಇಲ್ಲ ಅಂದರೆ ಎರಡು ವಿಧ. ನಮ್ಮಲ್ಲಿ ಕನಸುಗಳು ಬೀಳುವುದಕ್ಕೆ ಎಲ್ಲಕ್ಕೂ ಅರ್ಥ ಇಲ್ಲ. ಕೆಲವು ಆಹಾರ ದೋಷದಿಂದ ತಿಂದದ್ದು ಜಾಸ್ತಿ ಆದರೆ ಕನಸು ಬೀಳ್ತದೆ. ಅದಕ್ಕೆಲ್ಲ ಪ್ರತಿಯೊಂದು ಕನಸಿಗೂ ಕೂಡ ಖಚಿತವಾಗಿ ಅರ್ಥ ಹೇಳಬೇಕಾಗಿಲ್ಲ. ಆದರೆ ಕೆಲವು ಸರ್ತಿ ಸಿಗ್ನಿಫಿಕೆಂಟ್ ಡ್ರೀಮ್ಸ್ ಬೆಳೆದು ಅದು ಏನೋ ಒಂದು ಮುಂದೆ ಆಗುವುದನ್ನು ಖಚಿತವಾಗಿ ಸೂಚಿಸುವಂತಹ ಕನಸು. ಆಗ ಕನಸಿಗೆ ಅರ್ಥ ಇದೆ. ಅದು ಮನಃಶಾಸ್ತ್ರದ ಒಂದು ವಿಭಾಗ, ಡ್ರೀಮ್ ಸೈಕಾಲಜಿ. ಎಚ್ಚರದಲ್ಲಿ ಮನಸ್ಸು ಕೆಲಸ ಮಾಡುವುದನ್ನು ನಾವೇನು ಮನಃ ಮನೋವಿಜ್ಞಾನದಿಂದ ಅನಲೈಸ್ ಮಾಡ್ತೇವೆ, ಸೈಕ್ಯಾಟ್ರಿಸ್ಟ್ಗಳು ಟ್ರೀಟ್ಮೆಂಟ್ ಕೊಡ್ತಾರಲ್ಲ, ಹಾಗೆ ಕನಸು ಬಿದ್ದಾಗಲೂ ಕೂಡ ಸೈಕೋಥೆರಪಿ ಮಾಡ್ಲಿಕ್ಕೆ ಬರುತ್ತೆ. ಆದರೆ ಕನಸಿನ ಅರ್ಥ ಗೊತ್ತು ತಿಳ್ಕೊಳ್ಬೇಕಾದ ಅದೊಂದು ಮನೋವಿಜ್ಞಾನದ ಇನ್ನೊಂದು ವಿಂಗ. ಕನಸಿನಲ್ಲಿ ಇರತಕ್ಕ ಮನಸ್ಸು ಯೋಚಿಸುವುದು ಬೇರೆ, ಎಚ್ಚರದಲ್ಲಿ ಇರತಕ್ಕ ಮನಸ್ಸು ಯೋಚಿಸುವುದು ಬೇರೆ. ಬಹಳ ವಿಚಿತ್ರ. ಅಂದರೆ ಅದಕ್ಕೆ ಕೆಲವು ಉದಾಹರಣೆ ಕೊಳ್ತಾರೆ ನೋಡಿ. ಪುರಾಣದಲ್ಲಿ ಒಬ್ಬ ಮನುಷ್ಯನಿಗೆ ಹೀಗೊಂದು ಕನಸು ಬಿತ್ತು ಅಂತ ಇಟ್ಟುಕೊಳ್ಳಿ. ಏನು, ರುದ್ರಸ್ಯ ಶ್ರುತಿ, ಮಲ್ಕೊಂಡಿದ್ದಾನೆ, ಗಾಯಾಗಿ ನೆತ್ತರು ಹಿಡೀಲಿಕ್ಕೆ ಶುರು ಆಯಿತು ಧಾರಾಕಾರ. ಅಥವಾ ಮಲ್ಕೊಂಡಿದ್ದಾನೆ, ಅವನಿಂದ ಸ್ನಾನ ಮಾಡ್ತಾ ಇದ್ದಾನೆ, ತಲೆ ಕೂದಲ ಬುದು ಬುದು ಉದುರಿ ಹೋಯ್ತು, ಬೋಳಾಯ್ತು ತಲೆ, ಬಾಲ್ಡ್ ಹೆಡ್ಡು. ಕನಸಿನಲ್ಲಿ, ಎಚ್ಚರದಲ್ಲಿ ಅಲ್ಲ, ಹೆದರಬೇಡಿ. ತಲೆ ಕೂದಲೆಲ್ಲ ಉದುರಿ ಹೋಯ್ತು, ಅಥವಾ ಮೈಯಲ್ಲೆಲ್ಲ ನೆತ್ತರು ಹರಿಲಿಕ್ಕೆ ಶುರುವಾಯ್ತು. ಇದಕ್ಕೆ ಯಾರಾದರೂ ಗಾಬರಿಯಾಗಿ ಬೆಳಗಾತ ಎದ್ದು
ದೇವರಿಗೊಂದು ತುಪ್ಪ ದೀಪ ಇಡ್ತಾರೆ. ಎಂಥದ್ದು ಮಾರ ರಾತ್ರಿ ಎಲ್ಲ ನೆತ್ತರು ಕಂಡಿತು ಸ್ವಪ್ನದಲ್ಲಿ, ಅದು ನೆತ್ತರು ಹೋಯ್ತು. ಏನಾಗ್ತದೋ ಏನು, ಎಲ್ಲಿ ಗಾಯ ಆಗುತ್ತೋ ಏನು, ಆಕ್ಸಿಡೆಂಟ್ ಆಗುತ್ತೋ ಗೊತ್ತಿಲ್ಲ ಅಂತ ದೀಪ ಹಚ್ತಾರಲ್ವಾ. ತಲೆ ಕೂದಲು ಉದುರಿದರೆ ಕೂಡಲೇ ಬ್ರಾಹ್ಮಿ ತೈಲೆ ತಂದು ಅಭ್ಯಂಗ ಮಾಡ್ತಾರೆ, ಇನ್ನು ಉದುರದೇ ಇರಲಿ ಎಚ್ಚರದಲ್ಲಿ ಕೂಡ ಅಂತ ಬ್ರಾಹ್ಮಿ ತೈಲೆ ತಂದು ಹೊಚ್ಚಿಕೊಂಡು ಸ್ನಾನ ಮಾಡಿ ಶುರು ಮಾಡ್ತಾರೆ. ಆದರೆ ಕನಸಿನಲ್ಲಿ ಇದಕ್ಕೆ ಅರ್ಥವೇ ಬೇರೆ ನೋಡಿ. ಪ್ರಾಚೀನರ ಬ್ಯೂಟಿ ನೋಡಿ, ಕನಸಿನಲ್ಲಿ ನೆತ್ತರು ಹರಿದರೆ ಅದಕ್ಕೆ ಅಮಂಗಳ ಅಲ್ಲ ಅದು, ಅದು ಒಳ್ಳೆಯ ಕನಸು. ಏನಾಗತ್ತೆ, ಐಶ್ವರ್ಯ ಕಾರಕ ಅಂದು. ನಿನಗೆ ಕನಸಿನಲ್ಲಿ ನೆತ್ತರು ಹರಿದು ಹೋದರೆ ಎಚ್ಚರದಲ್ಲಿ ದುಡ್ಡು ಬರುತ್ತೆ ಅಂತ ಅರ್ಥ. ಎಲ್ಲೋ ನಿನ್ನ ದುಡ್ಡು ಸಿಗುತ್ತೆ. ತಲೆ ಕೂದಲೆಲ್ಲ ಉದುರಿ ಹೋದರೆ ಐಶ್ವರ್ಯ ಕಾರಕ ಒಳ್ಳೇದದು. ಕನಸಿನಲ್ಲಿ ತಲೆ ಕೂದಲು ಉದುರಿದರೆ ಸಂಪತ್ತು ಬರುತ್ತೆ ಅಂತ ಅರ್ಥ. ಇದು ಇದು ಕನಸಿನ ಭಾಷೆಯ ಅರ್ಥ. ಯಾಕೆ ಹೀಗೆ ಅಂತ ನೀವು ಕೇಳಬಹುದು. ಅದೆಂತದ ಮಾರ, ನೆತ್ತರಿಗೂ ಸಂಪತ್ತಿಗೇನು ಸಂಬಂಧ? ಇದು ಒಂದು ವಿಚಿತ್ರ ನೋಡಿ. ಎಚ್ಚರದಲ್ಲಿ ಯಾವುದೆಲ್ಲ ಮಾಂಗಲಿಕವೋ ಸುಮಾರಾಗಿ ಅದು ಕನಸಿನಲ್ಲಿ ಅಮಂಗಳ. ಯಾವುದನ್ನ ಎಚ್ಚರ ನಾವು ಅಮಂಗಳ ಅಂತೇವೆ, ಅದು ಕನಸಿನಲ್ಲಿ ಕಂಡ್ರೆ ಒಳ್ಳೆಯದು. ಅದು ಏನು ಕಾರಣ ಅಂದರೆ, ನಮ್ಮ ಮನಸ್ಸುಂಟಲ್ಲ ಅದು ಹೊರಗಿನ ನೋಡಿ ದುಡ್ಡನ್ನು ಬಯಸುತ್ತೆ. ದುಡ್ಡು ಬೇಕು, ದುಡ್ಡು ಬೇಕು ಅಂತ. ಅದಕ್ಕೆ ಒಂದು ದುಡ್ಡಿನ ಗಂಟು ಧೈರ್ಯ ಸಿಕ್ಕಿದ ಹಾಗೆ ಕನಸು ಬೀಳೋದಿಲ್ಲ, ನೆತ್ತರು ಹರಿದ ಹಾಗೆ. ಅಂದರೆ ಒಳಗಿನಿಂದ ಸುಪ್ತ ಪ್ರಜ್ಞೆ ಉಂಟಲ್ಲ, ನಮ್ಮ ಎಚ್ಚರದ ಆಸೆಗಳನ್ನೆಲ್ಲ ವಾರಣ, ಅದು ಸುಪ್ತ ಪ್ರಜ್ಞೆ ಅದಕ್ಕೆ ವಿರುದ್ಧ ಯೋಚನೆ ಮಾಡ್ತಾ ಇರುತ್ತೆ. ಅಯ್ಯೋ ದುಡ್ಡು ಬೇಕು ಅಂತ ಬಯಸ್ತೀಯಲ್ಲ, ಒಂದು ದುಡ್ಡು ಗಳಿಸ್ಬೇಕಾದ ಹೇಳ್ತೇವೆ ನೋಡಿ, ನಾನು ಜೀವಮಾನ ಇಡೀ ನೆತ್ತರು ಸುರಿಸಿ ಬೆವರು ಸುರಿಸಿ ಗಳಿಸಿದ ಹಣ ಅಂತ. ಅದರ ಕಷ್ಟ ಏನು ಅಂತ ಯೋಚನೆ ಮಾಡು ಅಂತ ಸುಪ್ತ ಪ್ರಜ್ಞೆ ಹೇಳ್ತಾ ಇರ್ತದೆ. ಅದು ವಿರುದ್ಧವಾದಂಥ ಆಪೋಸಿಟ್ ಕ್ವಾಲಿಟೀಸ್ ಅನ್ನು ಹೇಳ್ತಾ ಇರ್ತದೆ. ಹಾಗೆ ನನಗೆ ಮಾರಾಯ ಇಷ್ಟು ಸಂಪಾದನೆ ಮಾಡ್ಬೇಕಾದ್ರೆ ತಲೆ ಕೂದಲೆಲ್ಲ ಉದುರಿ ಹೋಯಿತು ಅಂತ ಅಂದ್ರೆ ಬಹಳ ಕಷ್ಟ. ಇದು ದುಡ್ಡಿನಲ್ಲಿ ಇರುವಂತಹ ಕ್ಲೇಶವನ್ನ ಅಪಾಯವನ್ನ ಕನಸು ಸೂಚನೆ ಮಾಡುತ್ತದೆ. ಎಚ್ಚರದಲ್ಲಿ ಅದರ ಪ್ಲಸ್ ಪಾಯಿಂಟ್ ಅನ್ನು ಯೋಚನೆ ಮಾಡ್ತೇವೆ ನಾವು. ಅದ್ರ ದುಡ್ಡು ಬಂದ್ರೆ ಕಷ್ಟ ಇರ್ಲಿ, ದುಡ್ಡು ಬೇಕು ನನಗೆ, ಕಷ್ಟ ಇದ್ರೆ ಸಹಿಸುವ, ದುಡ್ಡು ಬೇಕು ಅಂತೇವೆ. ನಮಗೆ ಅದರ ಕಷ್ಟದ ಮುಖವನ್ನು ಮುಚ್ಚಿಟ್ಟು ನಾವು ಬಯಸ್ತೇವೆ ಎಚ್ಚರದಲ್ಲಿ. ಕನಸಿನಲ್ಲಿ ಅದರ ದುರಂತದ ಮುಖವನ್ನೇ ಕನಸು ತೋರಿಸುವುದು. ಹಾಗಾಗಿ ಕನಸಿನಲ್ಲಿ ಮೈಯೆಲ್ಲ ಗಾಯಾಗಿ ನೆತ್ತರು ಸುರಿದರೆ ಅಥವಾ ತಲೆ ಎಲ್ಲ ಉದುರಿ ಹೋದರೆ ಎಚ್ಚರ ಆದ್ಮೇಲೆ ಎಲ್ಲೋ ದುಡ್ಡು ಸಿಗುತ್ತೆ ಅಂತ ಅರ್ಥ. ಇದು ಇದು ಕನಸಿನ ಸೈಕಾಲಜಿ, ಮನಸ್ಸಿನ ಭಾಷೆ, ಡ್ರೀಮ್ ಸೈಕಾಲಜಿ. ರುಧಿರಸ್ಯ ಶ್ರುತಿ ಕೇಶ ಪಾತಃ ಐಶ್ವರ್ಯ ಕಾರಕ. ಇನ್ನು ಕೆಲವೊಮ್ಮೆ ಸಹಜವಾಗಿ ನಿಮಗೆ ಅರ್ಥವಾಗುವಂತಹ ಕನಸುಗಳು ಇರ್ತವೆ. ಏನು ಅಂದರೆ, ಸ್ವಪ್ನೇ ವೃಕ್ಷಾಧಿರೋಹೇತು ಕ್ಷಿಪ್ರ ಐಶ್ವರ್ಯ ಮಾಹವೇ. ಕನಸಿನಲ್ಲಿ ಒಂದು ಮರ ಹತ್ತಿದ, ಮರ ಹತ್ತಿ ಮರದ ತುದಿ ಹೋಗಿ ಕೂತ್ಕೊಂಡ. ಅಂದರೆ ಸಾಮಾಜಿಕವಾಗಿ ಎತ್ತರಕ್ಕೆ ಹೋಗ್ತೀಯಾ, ಅಲ್ಲಿ ಅಷ್ಟು ಕಷ್ಟ ಇಲ್ಲ, ಕೆಲವು ಸುಲಭದ್ದು ಇದೆ. ಅವನು ಸಾಮಾಜಿಕವಾಗಿ ನಮಗೇನೋ ಒಂದು ಎತ್ತರದ ಸ್ಥಾನ ಸಿಗುತ್ತೆ, ಯಾವುದೋ ಒಂದು ಉನ್ನತ ಸ್ಥಾನದಲ್ಲಿ ಗೌರವಿಸ್ತಾರೆ, ಬೇಕಾದಷ್ಟು ದುಡ್ಡು ಸಿಗುತ್ತೆ, ಮಾಕಡೆ ಎತ್ತ ಅಂದರೆ ಕನಸಿನಲ್ಲಿ ಮರ ಹತ್ತಾನೆ. ಕನಸಿನಲ್ಲಿ ಮರ ಹತ್ತೋದು ಜೀವನದಲ್ಲಿ ಎತ್ತರಕ್ಕೆ ಇರುವುದರ ಸಂಕೇತ ಆಗ್ತದೆ. ಸ್ವಪ್ನೇ ವೃಕ್ಷಾಧಿ, ಇದು ನೋಡಿ ಪ್ರಾಚೀನರು ಆ ಡ್ರೀಮ್ ಸೈಕಾಲಜಿಯನ್ನು ಎಷ್ಟು ಆಳವಾಗಿ ಅಧ್ಯಯನ ಮಾಡಿದ್ದಾರೆ. ಸ್ವಪ್ನೇ ವೃಕ್ಷಾಧಿರೋಹೇತು ಕ್ಷಿಪ್ರಂ ಐಶ್ವರ್ಯಂ ಆಹವೇ. ಮರದ ಮೇಲೆ ಹತ್ತು ಅದು ಅಂದರೆ ಒಂದು ರೀತಿಯಿಂದ ಹೋರಾಟ ಆಗಿ ಯುದ್ಧದಲ್ಲಿ ಗೆದ್ದು ನೀನು ಎತ್ತರಕ್ಕೇರಿ ಶ್ರೀಮಂತನಾಗ್ತೀಯ ಅಂತ ಅರ್ಥವನ್ನು ಹೇಳುತ್ತೆ. ಆಮೇಲೆ ಕನಸಿನಲ್ಲಿ ಭಾಷೆಗಿಂತ ಹೆಚ್ಚು ಮುಖ್ಯ ಆಗುವುದು ಕಲರ್ಸ್. ಅಲ್ಲಿ ಮಾತುಗಳು ಕಮ್ಮಿ ಇಲ್ಲ ಅಂತಲ್ಲ, ಆದರೆ ಮಾತುಗಳು ಮುಖ್ಯ ಅಲ್ಲ ಅಲ್ಲಿ. ಅಲ್ಲಿಯ ವಿಷನ್ಸ್ ನೋಡುವ ವಸ್ತುಗಳು ಮತ್ತು ಅದರ ಬಣ್ಣಗಳು, ಅಲ್ಲಿ ಬಣ್ಣಗಳ ಮೂಲಕ ನಾವು ಹೇಗೆ ಒಬ್ಬ ಕಲಾವಿದ ತನ್ನ ಭಾವನೆಗಳನ್ನು ಬ್ರಷಿನಿಂದ ಕ್ಯಾನ್ವಾಸ್ನಲ್ಲಿ ಬಣ್ಣಗಳ ಮೂಲಕ ಮೂಡಿಸ್ತಾನೆ ಪೇಂಟಿನಿಂದ, ಅದೇ ರೀತಿ ಕನಸು ಅನ್ನೋದು ನಮ್ಮ ಮನಸ್ಸಿನ ಕ್ಯಾನ್ವಾಸ್ನಲ್ಲಿ ನಾವೇ ಮಾಡುವ ಒಂದು ಪೇಂಟಿಂಗ್ ಅದು. ಆದ್ದರಿಂದ ಅಲ್ಲಿ ಬಣ್ಣಗಳು ಮುಖ್ಯ ಆಗ್ತವೆ. ನೋಡಿ ಪ್ರಾಚೀನರು ಎಷ್ಟು ಯೋಚನೆ ಮಾಡ್ತಾರೆ ಇದನ್ನೆಲ್ಲ. ಅಲ್ಲಿ ಮಾತು ಮುಖ್ಯ ಅಲ್ಲ, ಎಚ್ಚರದಲ್ಲಿ ಮಾತು ಮುಖ್ಯ. ಅಲ್ಲಿ ಅಲ್ಲಿಯ ಮಾತು ಅಂದರೆ ಬಣ್ಣಕ್ಕೆ ಅರ್ಥ ಹಚ್ಚಬೇಕು. ಬಣ್ಣಕ್ಕೆ ಅರ್ಥ ಹಚ್ಚುವಾಗ ಈಗ ನೆತ್ತರನದ್ದು ಬಣ್ಣ ಕೆಂಪು ಆದರೂ ಕೂಡ ಅದು ಒಳ್ಳೆಯದು ಅಂತ ಹೇಳಿದ್ರು. ಯಾಕೆ ಅಂದರೆ ಕೆಂಪು ಅನ್ನೋದು ತಮೋ ಗುಣವೂ ಅಲ್ಲ, ಸತ್ವಗುಣವೂ ಅಲ್ಲ, ರಜೋಗುಣ. ದುಡ್ಡು ರಜೋಗುಣಕ್ಕೆ ಸಂಬಂಧಪಟ್ಟದ್ದು. ಆದ್ದರಿಂದ ದುಡ್ಡಿಗೆ ಕೆಂಪು ಬಣ್ಣ ಅಂತ. ಕೆಂಪು ಬಣ್ಣ ಅನ್ನೋದು ಸಂಪತ್ತಿಗೆ ಸೂಚಕ ಹೊರತು ಅದು ದಾರಿದ್ರ್ಯ ಸೂಚಕ ಅಲ್ಲ ಅಂತ. ರಜೋಗುಣ ಹೋರಾಟ, ಹೋರಾಟದಿಂದ ಗೆದ್ದು ನೀನು ದುಡ್ಡು ಮಾಡ್ತೀಯ ಅಂತ. ಹಾಗೆಯೇ ಕನಸಿನಲ್ಲಿ ಬಹಳ ಒಳ್ಳೆಯ ಬಣ್ಣ ಅಂದರೆ ಯಾವಾಗಲೂ
ಎಲ್ಲಾ ಸಂದರ್ಭದಲ್ಲೂ ಕೆಂಪು ಒಳ್ಳೇದಲ್ಲ. ರಕ್ತ ಪುಂಡರೀಕಂ ಏಕಪುಂಡ ಅವ್ರು ಹೇಳ್ತಾರೆ, ಉಪನಿಷತ್ನಲ್ಲಿ ಕೂಡ ಹೇಳ್ತಾರೆ, ಒಂದು ಈ ಕಮಲದ ಹೂ ಕೆಂದಾವರೆ ಕೆಂಪು ಎಸಳಿನ ಕಮಲದ ಹೂ ಅದು ಚಂದ, ದೇವರ ಪೂಜೆಗೆ ಬಹಳ ವಿಶೇಷ. ಅದು ನಾವು ಎಚ್ಚರದಲ್ಲಿ ಕೆಂದಾವರೆ ನೋಡಿದ್ರೆ ಯಾರು ಅಮಂಗಳ ಅಂತ ಹೇಳೋದಿಲ್ಲ. ಕನಸಿನಲ್ಲಿ ಅಲ್ಲಿ ಆದರೂ ಏಕಪುಂಡರೀಕಂ ಪಶ್ಯತಿ, ಪುಂಡರೀಕಂ ಅಂದರೆ ಕೆಂದಾವರೆ, ನಮ್ಮ ಅಮರಕೋಶದ ಪ್ರಕಾರ ಪುಂಡರೀಕಂ ಸೀತಾಂಭೋಜಂ ಅಂತ ಬಿಳಿದಾವರೆ ಅಂತ. ಅವನಿ ಪಾಪ ಪ್ರಾಚೀನ ಗ್ರಂಥಗಳ ಪರಿಚಯ ಇಲ್ಲ, ಪುಂಡರೀಕ ಅಂದರೆ ಕೆಂದಾವರೆ, ಬಿಳಿದಾವರೆ ಅಲ್ಲ. ಏಕಪುಂಡ ಒಂದೇ ಕೆಂದಾವರೆ ಕೆಂಪು ಕಮಲದ ಹೂ ಒಂದು ಮಾತ್ರ ಕಾಣಿಸಿದರೆ ಕನಸಿನಲ್ಲಿ ನೋಡಿ ಎಷ್ಟು ವಿಚಿತ್ರ. ನೋಡಿದ್ದು ಹೂವು ಸುಗಂಧ ಸುಂದರವಾಗಿರತಕ್ಕ ವಸ್ತು, ನಸುಗೆಂಪು, ಯಾವುದು ಅಮಂಗಳದ ಸಂಗತಿ ಇಲ್ಲ. ಒಂದೇ ಕೆಂದಾವರೆಯನ್ನು ನೀನು ಕನಸಿನಲ್ಲಿ ಕಂಡ್ರೆ ನೀನು ಡಾಕ್ಟರ್ ಹತ್ರ ಟೆಸ್ಟ್ ಮಾಡಿಸೋದು ಒಳ್ಳೇದು, ಹೆಚ್ಚು ದಿವಸ ಬದುಕೊಲ್ಲ ಅಂತ ಕನಸಿನ ಭಾ. ಹಾಗೆ ಬಣ್ಣಗಳಿಂದ ಕೂಡ ಬೇರೆ ಬೇರೆ ಅರ್ಥಗಳು, ಬೇರೆ ಬೇರೆ ಆಕಾರ, ಬೇರೆ ಬೇರೆ ಬಣ್ಣಗಳಿಗೆ ಬೇರೆ ಬೇರೆ ಅರ್ಥವನ್ನು ಹೇಳ್ತದೆ. ಅದು ಏನನ್ನು ತೋರಿಸುತ್ತೆ ಗೊತ್ತೋ? ಅದು ಕೆಂದಾವರೆ ಕೆಂಪು ಅನ್ನೋದು ಸೃಷ್ಟಿಯ ಸಂಕೇತ, ಅಲ್ಲಿ ರಜೋಗುಣ ತಾವರೆ ಅರಳೋದು. ನೀನು ಹೊಸ ಜೀವದಿಂದ ಹೊಸ ದೇಹದಲ್ಲಿ ಅರಳಿ ಹೊಸ ಮಗುವಾಗಿ ಬರಲಿಕ್ಕಿದ್ಯಾ ಅನ್ನೋದನ್ನು ಸೂಚಿಸುತ್ತೆ. ಅದು ಒಳ್ಳೇದೇ, ಆದ್ರೆ ಯೂನಿಪಜಿತೆ ಅಲ್ಲ, ಹೊಸ ಮಗುವಾಗಿ ಬರೋದು ಅಂದ್ರೆ ಇದ್ದದ್ದು ಹೋಗ್ಬೇಕಲ್ಲ, ಹಳೆ ಅಂಗಿ ಹೋಗ್ಬೇಕಲ್ಲ, ಹೊಸ ಅಂಗಿ ಬರುತ್ತೆ ನಿನಗೆ ಅಂತ ತೋರಿಸುತ್ತೆ ಅದು ಆ ಕನಸು. ಅದ್ರ ಅರ್ಥ ಇದು ಹೋಗುತ್ತೆ ಅಂತ, ಅದು ಇಟ್ಸ್ ಎ ಸೈನ್ ಆಫ್ ಡೆತ್. ವಿಚಿತ್ರ ಇದು ಕನಸಿನ ಭಾಷೆ. ಹಾಗೆಯೇ ಹೇಳ್ತಾರೆ, ಮಾಲ್ಯಾಂಬರಾಣಂ ಶುಕ್ಲಾನಂ ಹಯಾನಂ ಪಶುಪಕ್ಷಿಣಂ. ಕಲರ್ನಲ್ಲಿ ಬಿಳಿ ಕನಸಿನಲ್ಲಿ, ಕನಸಿನಲ್ಲಿ ಬಿಳಿ ಬಣ್ಣ ಕಂಡ್ರೆ ಏನು ಕಂಡ್ರೂ ಒಳ್ಳೇದು. ಬಿಳಿ ಅನ್ನೋದು ಸತ್ವಗುಣ, ಅದು ನಿನ್ನ ಜೀವನದಲ್ಲಿ ಏನೋ ಪ್ರಗತಿ ಇದೆ, ಯು ಆರ್ ಗೋಯಿಂಗ್ ಟು ಗೇನ್ ಸಮಥಿಂಗ್, ಏನನ್ನೋ ಗಳಿಸ್ತೀಯ, ಅದು ಗಳಿಕೆಯ ಸಂಕೇತ. ಬಿಳಿ ಬಣ್ಣದ ಏನು ಕಂಡ್ರು ಎಲ್ಲಿ ತನಕ ಅಂದರೆ ಏನೋ ಒಂದು ಸಂಕಲ್ಪ ಮಾಡಿ ಅದಕ್ಕೋಸ್ಕರ ನಾನು ದೇವರ ಸೇವೆ ಪೂಜೆ ಆರಾಧನೆ ಎಲ್ಲ ಮಾಡಿ ಮಲ್ಕೊಂಡಾಗ ರಾತ್ರಿ ಹೊತ್ತು ಬೆಳ್ಳಗಿನ ಸೀರೆ ಉಟ್ಟ ಬೆಳ್ಳಗಿನ ಹೆಣ್ಣು ಕಾಣಿಸಿಕೊಂಡ್ರೆ ಅವನ ಕೆಲಸ ಸಕ್ಸಸ್ಫುಲ್. ಸ್ತ್ರೀಯಂ ಸ್ವಪ್ನೇಭಿ ಪಶ್ಯತಿ ಗ್ಯಾರಂಟಿ ಆಗುತ್ತೆ. ಇದು ಮನಸ್ಸಿನ ಭಾಷೆ, ಮನಸ್ಸು ಆ ರೀತಿ ಕಲ್ಪಿಸಿಕೊಳ್ಳುತ್ತೆ. ಇದನ್ನು ಹೇಳಿದ್ರೆ ಅದು ಒಂದೇ ಅಲ್ಲ, ಮತ್ತೆ ಮಾಲ್ಯಾಂಬರಾಣಂ ಬೆಳ್ಳಗಿನ ಹೂ ಕೆಂಪು ಹೂವು ಕಮಲ ಎದ್ದು ಹೇಳಿದೆವು ನಾವು, ಯಾವುದೇ ಕೆಂಪು ಹೂವು ಕಾಣುವುದು ಅಷ್ಟು ಒಳ್ಳೆಯದಲ್ಲ ಕನಸಿನಲ್ಲಿ. ಆದರೆ ಬಿಳಿ ಹೂವು ಮಲ್ಲಿಗೆ ಅಥವಾ ಬಿಳಿ ತಾವರೆ ಯಾವುದೇ ಬಿಳಿ ಹೂವು, ಬೆಳ್ಳಗಿನ ಹೂವು ಅಥವಾ ಬಿಳಿ ಬಟ್ಟೆ, ಬಣ್ಣದ ಬಟ್ಟೆ ಕೆಂಪು ಬಟ್ಟೆ ಕಪ್ಪು ಬಟ್ಟೆ ಅಷ್ಟು ಒಳ್ಳೆಯದಲ್ಲ, ಬೆಳ್ಳಗಿನ ಬಟ್ಟೆ ಬೆಳ್ಳಗಿನ ಹೂವು. ಒಬ್ಬರು ಅದೇ ನಾನು ಹೇಳಿದ್ನಲ್ಲ, ಬೆಳ್ಳಗಿನ ಬಟ್ಟೆ ಉಟ್ಟುಕೊಂಡು ಬೆಳ್ಳಗಿನ ಹೂವು ತೊಟ್ಟುಕೊಂಡು ಮಹಾಶ್ವೇತೆ ಸರ್ವಶ್ವೇತ ಸರ್ವಶುಕ್ಲ ಅಂತ ಒಬ್ಬ ಹೆಣ್ಣುಮಗಳು ಕಾಣಿಸಿದರೆ ತುಂಬಾ ಒಳ್ಳೆಯದು ಅಂತ ಕನಸಿನಲ್ಲಿ. ಅದೇ ರೀತಿ ಬಿಳಿಯಾಗಿರತಕ್ಕ ಹೂವು ಬೆಳ್ಳಗಿನ ಬಟ್ಟೆ ಉಟ್ಟುಕೊಂಡವರು ಕನಸನ್ನು ಕಾಣಿಸಿಕೊಂಡ್ರೆ ಒಳ್ಳೇದು. ಶುಕ್ಲಾನಂ ಆಮೇಲೆ ಹಯಾನಂ ಪಶು ಪಕ್ಷಿಣಂ, ಬಿಳಿ ಕುದುರೆ ಬೆಳ್ಳಗಿರಬೇಕು. ಕೆಂಪು ಕುದುರೆ ನೋಡಿದ್ರೆ ಉಪಯೋಗ ಇಲ್ಲ, ಕಪ್ಪು ಕುದುರೆ ಅಲ್ಲ, ಪಂಚವರ್ಣದ ಕುದುರೆ ಅಲ್ಲ, ಬೆಳ್ಳಗಿನ ಕುದುರೆ. ಅಷ್ಟೇ ಅಲ್ಲ, ಆನೆ ದನ ಪಕ್ಷಿ ಎನಿಥಿಂಗ್ ಯಾವುದೇ ಪ್ರಾಣಿ ಎತ್ತು ಯಾವುದು ಆಗಬಹುದು, ಬೆಳ್ಳಗೆ ಇದ್ದದ್ದು ಕಂಡ್ರೆ ಸದಾ ಲಾಭಂ ಪ್ರಶಂಸಂತಿ. ನೀನು ಏನೋ ಗಳಿಸ್ತೀಯ, ಜೀವನದಲ್ಲಿ ಏನೋ ಲಾಭ ಇದೆ, ಒಳ್ಳೇದಾಗಲಿಕ್ಕಿದೆ. ಕನಸಿನಲ್ಲಿ ಯಾವುದೇ ವೈಟ್ ಕಲರ್ ಬಿಳಿ ಬಣ್ಣ ಅನ್ನೋದು ಸಮೃದ್ಧಿಯ ಸೂಚಕ. ಯಾಕಂದ್ರೆ ಅಲ್ಲಿ ಭಾಷೆ ಇಲ್ಲ, ಬಣ್ಣವೇ ಭಾಷೆ. ಸದಾ ಲಾಭಂ ಪ್ರಶಂಸಂತಿ, ಅವು ಬಣ್ಣ. ಅದರ ಜೊತೆಗೆ ಒಂದು ವಿಚಿತ್ರ ನೋಡಿ, ಏನೋ ಗಳಿಸ್ತೀಯ ಅನ್ನೋದಕ್ಕೆ ಒಂದು ಇದೆಲ್ಲ ನಮಗೆ ಖುಷಿ ಆಯಿತು, ಬಿಳಿ ಬಣ್ಣ ನೋಡಿದರೆ ಬಿಡ ಸುಮಾರಾಗಿ ಅರ್ಥ ಆಯ್ತು. ಅದೇ ರೀತಿ ಇನ್ನೊಂದು ಕೆಟ್ಟ ಕನಸು ಅಂತ ನಾವು ಎಣಿಸುವಂತಹ ಕನಸು ಬಿದ್ದರೂ ಲಾಭ ಏನದು? ವಿಷ್ಠಾನಾಂಚಾನುಲೇಪನಂ, ಪ್ರಾಣಿಯ ಮಲ, ಅದು ಯಾವುದೇ ಪ್ರಾಣಿಯ ಮಲ ಇರಬಹುದು ಅಥವಾ ಗೋಮಯ ಇರಬಹುದು, ಅದು ಪ್ರಾಣಿಯ ಮಲವನ್ನು ಮೈಗೆಲ್ಲ ಹಚ್ಚಿಕೊಂಡೆ ಅಂತ ಕನಸು ಬಿದ್ದರೆ ಲಾಭಕರ, ಅದು ಒಳ್ಳೇದು ಅಂತ ಹೇಳಿದ್ರು. ಅದನ್ನು ಕನಸಿನಲ್ಲಿ ಅದು ಕೆಟ್ಟ ಕನಸಲ್ಲ, ಪ್ರಾಣಿಯ ಮಲವನ್ನ ಮೈಗೆ ಹಚ್ಚಿಕೊಂಡೆ ಅಂತ ಕನಸು ಬಿದ್ದರೆ ಅಂದ್ರೆ ಕೊಳೆ
ಲಾಭ ಇದು ಮನಸ್ಸು ಹೇಳ್ತಾ ಗೊತ್ತುಂಟ, ನಿನಗೇನೋ ಗಳಿಸ್ತೇನೆ ಅಂತ ಹೇಳ್ತೀಯಲ್ಲ, ಹೆಚ್ಚು ಗಳಿಸಿದಷ್ಟು ಕೊಳೆಯನ್ನು ಅಂಟಿಸ್ಕೊಳ್ತೀಯ ಅಂತ ಮನಸ್ಸು ವಾರ್ನ ಮಾಡ್ತಾ ಇರ್ತದೆ. ಇದು ಇನ್ನರ್ ಸೈಕಾಲಜಿ, ಭಾರಿ ವಿಚಿತ್ರ ಇದು. ನಿನ್ನ ಹೆಚ್ಚು ದ ಮೋರ್ ಯು ಅರ್ನ್ ದ ಮೋರ್ ಅಗ್ಲಿ ಯು ವಿಲ್ ಬಿ, ಹೆಚ್ಚು ಹೆಚ್ಚು ಗಳಿಸಿದಷ್ಟು ಹೆಚ್ಚು ಕೊಳೆಯನ್ನು ಅಂಟಿಸ್ಕೊಳ್ತೀಯ, ಎಷ್ಟು ಹೆಚ್ಚು ಹೆಚ್ಚು ಕಲ್ಕೊಂಡಷ್ಟು ಸ್ವಚ್ಛ ಆಗ್ತೀಯ ಅಂತ. ಅಂದ ಮನಸ್ಸಿನ ಒಳಗಿನ ಭಾಷೆ ಗಳಿಕೆಗೆ ಮೈ ತುಂಬ ಕೊಳೆ ಹಚ್ಚಿಕೊಳ್ಳುವುದು. ವಿಷ್ಠಾನಾಂ